ನಮಸ್ತೆ ವೀಕ್ಷಕರೇ ಶುಭೋದಯ ಅಮಾವಾಸ್ಯೆ ಲಕ್ಷ್ಮೀ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿನ್ನೆ ಭಾನುವಾರ ಮಧ್ಯಾಹ್ನದಿಂದ ಅಮಾವಾಸ್ಯೆ ಆರಂಭ ಆಗಿದೆ ಹಾಗಾಗಿ ಎಲ್ಲರೂ ಸಹ ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಪೂಜೆಯನ್ನ ಮಾಡಿರ್ತೀರಾ ಇವತ್ತು ಸೋಮವಾರ ಮಧ್ಯಾಹ್ನದವರೆಗೂ ಸಹ ಅಮಾವಾಸ್ಯೆ ಇರೋದ್ರಿಂದಾಗಿ ಇವತ್ತು ಹಾಗಾದರೆ ಲಕ್ಷ್ಮಿಯ ಪೂಜೆಯನ್ನ ಮಾಡಬಹುದಾ ಈ ದಿನದ ವಿಶೇಷತೆ ಏನು ಆಚರಣೆ ಮಾಡುವುದಾದ್ರೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ನಿನ್ನೆಯಿಂದ ಅಮಾವಾಸ್ಯೆ ಆರಂಭ ಆಗಿದೆ ಮಧ್ಯಾಹ್ನದಿಂದ ಹಾಗಾಗಿ ನಿನ್ನೆ ಸಾಕಷ್ಟು ಜನ ಲಕ್ಷ್ಮಿ ಪೂಜೆಯನ್ನ ಮಾಡಿರ್ತಾರೆ ಇವತ್ತು ಸಹ ಅಮಾವಾಸ್ಯೆ ಮಧ್ಯಾಹ್ನದವರೆಗೂ ಸಹ ಇರುತ್ತೆ ಇವತ್ತು ಸಹ ಲಕ್ಷ್ಮಿ ಪೂಜೆಯನ್ನ ಮಾಡಬಹುದಾ ಹಾಗಾದ್ರೆ ಇದು ಬಹಳ ಗೊಂದಲದ ಒಂದು ವಾತಾವರಣ ನಿರ್ಮಾಣವಾಗಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ ಪ್ರಾರ್ಥನೆಯನ್ನು ಮಾಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇಚ್ಯಾತ್ಮವಿಂ ಕೃತಚ್ಯಚಿತಾ ಭರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಸ್ತಾನೈಕಾಯ ಶ್ರೀದೌ ವಚನ್ನ ಸದಾತ್ಮನೆ ಕಿರಣ ದೀಪೋರ್ವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಕು ಈ ದಿವಸದ ವಿಶೇಷತೆ ಏನು ಅದನ್ನು ನಾವೀಗ ಹಂತ ಹಂತವಾಗಿ ತಿಳಿತಾ ಹೋಗೋಣ ತಾವು ಹೇಳಿದ್ರಿ ನೆನ್ನೆ ದಿವಸ ಅಮಾವಾಸ್ಯೆ ಬಂದುಬಿಟ್ಟಿದೆ ಪ್ರಾರಂಭ ಆಗಿದೆ ಮಧ್ಯಾಹ್ನವೇ ನಿನ್ನೆ ಪೂಜೆ ಮುಗಿಸಿದ್ದಾರೆ ಹೀಗಾಗಿ ಈ ಹೊತ್ತು ಅಮಾವಾಸ್ಯೆ ಇದೆ ಇದೊಂದು ಸ್ವಲ್ಪ ಗೊಂದಲವಾಗಿದೆ ಯಾವಾಗ ಪೂಜೆ ಮಾಡಬೇಕು ಅಮಾವಾಸ್ಯೆ ಸಂದರ್ಭ ಹೇಗಿರಬೇಕು ಅಂದರೆ ಸಂಧ್ಯಾಕಾಲ ನಾವು ಯಾವುದನ್ನು ಗೋಧೂಳಿ ಲಗ್ನ ಅಂತೀವೋ ಆ ಸಮಯದಲ್ಲಿ ಅಮಾವಾಸ್ಯೆ ನಿರೀಕ್ಷೆ ಇರುತ್ತೆ ಅಂದರೆ ಅಮಾವಾಸ್ಯೆ ವ್ಯಾಪ್ತಿ ಇರಬೇಕು ಅಮಾವಾಸ್ಯೆ ತಿಥಿ ಹರಡಿರಬೇಕು ಅದು ಸಂಧ್ಯಾಕಾಲ ಆಗಿರಬೇಕು ಆಗ ಲಕ್ಷ್ಮೀ ಆರಾಧನೆ ಅಂತಕ್ಕಂಥದ್ದು ಶಾಸ್ತ್ರ ನಿರ್ದೇಶಿತವಾಗಿರ್ತಕ್ಕಂಥ ಮಾತು ಹೀಗಾಗಿ ನೆನ್ನೆಯ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಮಾಧ್ಯಮ ನಮ್ಮ ಮಾಧ್ಯಮದಲ್ಲೇ ಸಾಕಷ್ಟು ಅದರ ಬಗ್ಗೆ ಸ್ಪಷ್ಟತೆ ಬಂದಿದೆ ನೆನ್ನೆ ಮಾಡಿರ್ತೀರ ಈ ಹೊತ್ತು ಅಮಾವಾಸ್ಯೆ ಇದೆಯಲ್ಲ ಪ್ರಾರಂಭದಲ್ಲಿ ಏನು ಮಾಡಬಹುದು ಲಕ್ಷ್ಮೀ ಚಿಂತನೆಯನ್ನು ಮಾಡಬಹುದು ಖಂಡಿತವಾಗಿ ಲಕ್ಷ್ಮಿಯ ಸ್ವರೂಪ ಏನು ವಸ್ತುತಃ ಇದು ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥ ಪೂಜೆ ಏನಪ್ಪ ಅಂದರೆ ಅಲಕ್ಷ್ಮಿ ನಿವಾರಣ ದ್ವಾರ ಅಂತ ಅಲಕ್ಷ್ಮಿಯನ್ನು ಗುಡಿಸಿ ಹಾಕ್ತಕ್ಕಂಥದ್ದು ಅಂದರೆ ಅಂದರೆ ಇಷ್ಟು ದಿವಸ ಇದು ಪ್ರಾರಂಭ ಆಗಿದ್ದು ನರಕಾಸುರನ ಸಂಹಾರ ಆಯಿತು ಚತುರ್ದಶಿ ದಿವಸ ಅವನ ಕೈಯಲ್ಲಿ ಎಲ್ಲ ವ್ಯಾಪಾರಿಗಳ ಹಿಡಿತ ಇತ್ತು ಅವನ ಬಳಿಯ ಲೆ ವ್ಯಾಪಾರಿಗಳ ಲೆಕ್ಕಪತ್ರಗಳೆಲ್ಲ ಅವನ ಬಳಿ ಇದ್ದವು ಹಾಗಾಗಿ ಅವನು ಸತ್ತ ಮೇಲೆ ಹೊಸ ಲೆಕ್ಕಪತ್ರವನ್ನು ಪ್ರಾರಂಭ ಮಾಡಿದ್ರು ಲಕ್ಷ್ಮೀ ಪೂಜೆಯನ್ನು ಮಾಡಿ ಹಳೆಯದನ್ನೆಲ್ಲ ತೆಗೆದುಹಾಕಿ ಗುಡಿಸಿ ಹಾಕಿ ಅದನ್ನೆಲ್ಲವನ್ನು ಶುಭ್ರ ಮಾಡಿ ಹೊಸದ ನೀರು ತುಂಬ ಹಬ್ಬದಿಂದಲೇ ಪ್ರಾರಂಭ ಆಗಿಬಿಡುತ್ತೆ ಮನೆಯನ್ನೆಲ್ಲ ಚೊಕ್ಟ ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿ ಅಂತೂ ಇಲ್ಲಿ ಕಸ ಅಥವಾ ಇನ್ನೇನೋ ಬೇಡದೇ ಇರತಕ್ಕಂಥದ್ದು ಅನಗತ್ಯದ್ದು ಯಾವುದಿದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಲಕ್ಷ್ಮಿ ನಿವಾರಣೆ ಮಾಡಿ ನಮಗೆ ಯಾವುದು ಭಾಗ್ಯಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕು ಧಾನ್ಯಲಕ್ಷ್ಮಿ ಬೇಕು ಹೀಗಾಗಿ ಮನೆಯನ್ನು ಬೆಳಗುವಂಥ ಆ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೆ ವಿಶೇಷವಾಗಿ ವ್ಯಾಪಾರಿಗಳು ಯಾಕೆಂದರೆ ಇದು ವ್ಯಾಪಾರದ ಕಸರತ್ತು ಈ ಹೊತ್ತಿಗೆ ನೋಡಿ ಮಳೆಗಾಲವೆಲ್ಲ ನಿಂತು ಮಳೆಗಾಲ ಮುಗಿದ ಮೇಲೆ ವ್ಯಾಪಾರಕ್ಕಾಗಿ ದೂರದ ಊರುಗಳಿಗೆ ಹೋಗ್ತಾ ಇದ್ದರು ವರ್ತಕರೆಲ್ಲ ಹಿಂದೆಲ್ಲ ನಮ್ಮ ಇದೆಲ್ಲ ಬಹಳ ಹಿಂದಿನ ಆಚರಣೆಗಳು ಅದು ಪ್ರತಿ ವರ್ಷ ನಡೆದು ಬಂದಿದೆ ಈಗಿನ ಕಾಲಕ್ಕೆ ನಾವು ಎಷ್ಟೋ ಬದಲಾವಣೆಗಳಾಗಿದ್ದಾವೆ ಆಚರಣೆಯ ಹಿನ್ನೆಲೆಯನ್ನು ಅರಿತು ನಾವು ನಮ್ಮ ಈ ಆಚರಣೆಯನ್ನು ಮಾಡುವುದರಿಂದ ಅರ್ಥ ಅರ್ಥ ತುಂಬಿದಾಗ ಅಲ್ಲಿ ಸಂಪತ್ತಿರ್ತದೆ ಈ ಕಾರಣದಿಂದಾಗಿ ವ್ಯಾಪಾರಿಗಳೆಲ್ಲ ಹಿಂದೆಲ್ಲ ಈ ವೇಳೆಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಹೊಸ ಪ್ರಯಾಣಕ್ಕೆ ಹೊಸ ಗುರಿಯ ಕಡೆಗೆ ಸಾಕ್ತಾ ಇದ್ದರು ಆ ಕಾರಣದಿಂದಾಗಿ ನಾವು ಲಕ್ಷ್ಮಿಯನ್ನು ಏನು ಆರಾಧನೆ ಮಾಡುವಂಥದ್ದು ಪ್ರಚಲಿತಕ್ಕೆ ಬಂತು ವಸ್ತುತಃ ಇದು ಧನಲಕ್ಷ್ಮಿ ಧಾ ಧನ ಸಮೃದ್ಧಿಗಾಗಿ ಮಾಡ್ತಕ್ಕಂಥದ್ದು ನಾವು ಶ್ರಾವಣ ಮಾಸದಲ್ಲಿ ನೋಡೋದು ಬೌದ್ಧಿ ಬುದ್ಧಿಬಲಕ್ಕೆ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಶೌರ್ಯಕ್ಕೆ ಅಂದರೆ ತೋಳುಬಲಕ್ಕೆ ಈಗ ಮಾಡೋದು ಹಣಕ್ಕಾಗಿ ಬುದ್ಧಿ ಕಾರ್ಯಚಟುವಟಿಕೆ ಅದರಿಂದಾಗಿ ಬರತಕ್ಕಂಥ ಹಣ ಇವುಗಳ ಉದ್ದೇಶ ಇದೆ ಈ ಹಬ್ಬಕ್ಕೆ ಪ್ರತಿ ಹಬ್ಬದಲ್ಲೂ ಒಂದೊಂದು ಉದ್ದೇಶ ಇರುತ್ತೆ ಈ ಒಂದು ದೃಷ್ಟಿಯಲ್ಲಿ ಈಗ ಲಕ್ಷ್ಮಿಯನ್ನ ಆರಾಧನೆ ಮಾಡಿದಾಗಿದೆ ನೆನ್ನೆಗೆ ಈ ದಿವಸ ಅಮಾವಾಸ್ಯೆ ಬೆಳಗ್ಗೆ ಇದೆ ಗೌಣ ಸ್ವಲ್ಪ ಮಟ್ಟಿಗೆ ಆರಾಧನೆಗೆ ಹೆಚ್ಚು ಪ್ರಶಸ್ತ್ಯ ನೆನ್ನೆ ಸಂಜೆ ಈ ಹೊತ್ತು ಅಕಸ್ಮಾತ್ ಏನೂ ಮಾಡಿಲ್ಲ ಇನ್ನೇನೋ ಯಾವುದೋ ಕೆಲಸದ ನಿಮಿತ್ತ ಹೊರಗಿದ್ವಿ ಈಗ ಬೆಳಗ್ಗೆ ಹೊತ್ತು ಲಕ್ಷ್ಮಿಯನ್ನ ಆಚರಣೆ ಮಾಡಬಹುದು ಲಕ್ಷ್ಮೀ ಪೂಜೆಗೆ ನೋಡಿ ಕಾಲವು ಪ್ರಭಾವದಿಂದ ನನ್ನೇ ಪ್ರಧಾನ ಆದರೆ ಈ ಹೊತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ತುಂಬ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ ಪೂಜೆಯನ್ನು ಮಾಡಬಹುದು ಅಮಾವಾಸ್ಯವೆಯ ಪು ಇದೆ ಹೀಗಾಗಿ ಮನೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಲಕ್ಷ್ಮಿಯ ಪೂಜೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಾಮೂಲಿ ಹೇಗೆ ದೇವತಾ ಪೂಜೆಗಳನ್ನು ಮಾಡ್ತಿರೋ ಅದೇ ರೀತಿಯಲ್ಲಿ ಲಕ್ಷ್ಮಿ ನಿಮಗೆ ನೀವು ಯಾವುದನ್ನು ಲಕ್ಷ್ಮಿ ಅಂತ ಅಂದುಕೊಳ್ತೀರಾ ಎಲ್ಲವೂ ಲಕ್ಷ್ಮಿಯ ಸ್ವರೂಪವೇ ಒಂದು ಪುಸ್ತಕದಿಂದ ಹಿಡಿದು ನೀವು ಬಳಸ್ತಕ್ಕಂಥ ವಸ್ತುಗಳಿಂದ ಹಿಡಿದು ಅಥವಾ ನೀವು ಯಾವುದನ್ನು ನಿಜವಾಗಿ ಲಕ್ಷ್ಮಿ ಫೋಟೋ ಇಟ್ಟು ಆಕೆಯೇ ಧನಲಕ್ಷ್ಮಿ ಅಂತ ನೀವು ಭಾವಿಸಿದರೆ ಅದು ಆದೀತು ಯಾವುದು ನಮಗೆ ಸಂಪತ್ತು ನಮಗೆ ಸಂಪತ್ತಿನ ಸ್ವರೂಪ ಬೇರೆ ಬೇರೆ ರೀತಿಯಲ್ಲಿದೆ ಹಣವನ್ನು ಕೊಟ್ಟು ಒಂದು ತರಕಾರಿ ಕೊಂಡಾಗ ತರಕಾರಿ ಸಂಪತ್ತಾಗಿರುತ್ತೆ ನಮ್ಮ ಹತ್ರ ಹಣ ಹಣ ಹೋಗಿರುತ್ತೆ ನಮ್ಮ ಹಣ ಆದರೆ ಬಂದ ವಸ್ತು ಅದು ಧನವೇ ಅದರ ಸ್ವರೂಪ ಬದಲಾಗಿರುತ್ತೆ ನಾವು ಅಂಗ್ ಅಂಗಡಿಗೆ ಹೋಗಿ ಒಂದು ಹಾಲು ಕೊಂಡಾಗ ಹಣ ಹೋಗಿರುತ್ತೆ ಆದರೆ ಹಣಕ್ಕೆ ಹೋದ ಅದ ಅದರದ್ದೇ ಮೌಲ್ಯದ ಹಾಲು ನಮಗೆ ಸಕ್ಕಿರುತ್ತೆ ಹೀಗಾಗಿ ಹಾಲು ಅಲ್ಲಿ ಲಕ್ಷ್ಮಿ ಸ್ವರೂಪವಾಗುತ್ತೆ ಹೀಗಾಗಿ ನಾವು ಏನನ್ನು ಏನು ವಸ್ತು ವಿನಿಮಯ ಮಾಡಿಕೊಳ್ತೀವೋ ಅದೆಲ್ಲವೂ ಲಕ್ಷ್ಮಿ ಹೀಗಾಗಿ ನಾವು ಏನು ಕೊಟ್ಟರು ಏನು ತೊಗೊಂಡ್ರು ಅದೆಲ್ಲವೂ ಲಕ್ಷ್ಮಿ ಸ್ವರೂಪ ಅಂತಲೇ ಪರಿಗಣಿಸಬೇಕು ಈ ಕಾರಣದಿಂದಾಗಿ ಈ ದಿವಸ ನೀವು ಆ ಲಕ್ಷ್ಮಿ ಫೋಟೋವನ್ನು ಒರೆಸಿ ಅದಕ್ಕೆಲ್ಲ ಶುಭ್ರತೆಯನ್ನು ಮಾಡಿ ಅಲಂಕಾರ ಮಾಡಿ ಲಕ್ಷ್ಮಿ ಅದನ್ನು ಮಾಡಿ ಅದರ ಜೊತೆಗೆ ಪ್ರಧಾನವಾಗಿ ಈ ದಿವಸ ನಾವು ಮಾಡಬಹುದಾಗಿರ್ತಕ್ಕಂಥದ್ದು ಸಂಧ್ಯಾಕಾಲದಲ್ಲಿ ದೀಪದ ಉತ್ಸವ ಸಾಮಾನ್ಯವಾಗಿ ನಾವು ದೀಪಾವಳಿ ಅಂದರೆ ಮೂರು ದಿನದ ಹಿಂದೆಯಿಂದಲೂ ದೀಪಗಳನ್ನು ಬೆಳಗಿಕೊಂಡು ಬಂದು ಮನೆ ತುಂಬ ಅಲಂಕಾರ ಮಾಡಿ ಇತ್ಯಾದಿ ಎಲ್ಲ ಮಾಡ್ತೀವಿ ಈ ದಿವಸ ವಿಶೇಷವಾಗಿ ದೀಪೋತ್ಸವ ಅಂತ ಮಾಡ್ತಾರೆ ಮನೆ ತುಂಬ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿ ಹೀಗೆ ಮನೆಯನ್ನು ಬೆಳಗಿಸಿ ಕಣ್ಮನಗಳಿಗೆ ಏನು ತಂಪನ್ನು ತುಂಬಿಕೊಳ್ಳೋದು ಅಲಂಕಾರ ಮಾಡಿ ಸಂತೋಷಗೊಳ್ತಕ್ಕಂಥದ್ದು ಪ್ರಧಾನವು ಇನ್ನು ಜೊತೆಗೆ ಗೋವಿಗಳಿಗೆ ಬಹಳ ಪ್ರಧಾನವಾಗಿ ನಮ್ಮದೆಲ್ಲ ಹಳ್ಳಿ ಪ್ರಧಾನವಾದ ದೇಶ ಅಲ್ವಾ ಹೀಗಾಗಿ ಹಳ್ಳಿಗಳು ಹೆಚ್ಚಾಗಿದೆ ಹಳ್ಳಿಗಳಲ್ಲೆಲ್ಲ ನಾವು ಎಲ್ಲ ಅಲ್ಲಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥವ್ರು ಅವರಿಗೆಲ್ಲ ಇದು ದೀಪಾವಳಿ ಅಂದರೆ ದೊಡ್ಡ ಹಬ್ಬ ಯಾಕಪ್ಪ ಅಂತಂದರೆ ಗೋವುಗಳನ್ನು ಅವುಗಳನ್ನೆಲ್ಲ ಆ ಕೊಂಬಿಗೆಲ್ಲ ಬಣ್ಣವನ್ನು ಬಳಿದು ಅವುಗಳಿಗೆ ಪೂಜೆ ಮಾಡಿ ಅವುಗಳನ್ನು ಓಡಾಡಿಸಿ ಿಚ್ಚಾಯಿಸೋದು ಇತ್ಯಾದಿ ಎಲ್ಲ ನಾವು ಸಂಕ್ರಾಂತಿಯಲ್ಲಿ ಏನು ಕಾಯ್ತೀವೋ ಅದು ದೀಪಾವಳಿಯಿಂದಲೇ ಶುರುವಾಗಿಬಿಡುತ್ತೆ ಈಗಿನೇ ಒಂಥರ ಸುಗ್ಗಿ ಹಬ್ಬದ ರೀತಿಯಲ್ಲಿ ಶುರುವಾಗ್ಬಿಡುತ್ತೆ ಹಾಗಾಗಿ ಗೋವು ನಮಗೆ ವಸ್ತುತಃ ಗೋವು ನಿಜವಾದ ಸಂಪತ್ತು ಹಿಂದೆಲ್ಲ ಎಷ್ಟು ಗೋವುಗಳಿದ್ದರೆ ಸಾವಿರ ಗೋವಿದೆ ಅಂದರೆ ಅವನು ಮಹಾ ಶ್ರೀಮಂತ ಅಂತ ಪರಿಗಣನೆ ಮಾಡ್ತಾಯಿದ್ದೆ ಈಗ ಹಾಗಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅವನು ಎಷ್ಟು ಶ್ರೀಮಂತ ಅಂತಾಗುತ್ತೆ ಹಿಂದೆಲ್ಲ ಗೋವು ಯಾರು ಗೋವಿನ ಸಮೃದ್ಧತೆ ಹೊಂದಿರ್ತಾ ಇದ್ದರೋ ಅವರು ನಿಜವಾದ ಶ್ರೀಮಂತರು ಅಂತ ಇತ್ತು ಆ ಗೋವು ನಮಗೆ ದಿನ ಬೆಳಗಾದರೆ ನಾವು ಹಾಲು ತೊಗೊಳ್ತೀವಿ ಹಾ ನಮ್ಮ ಜಿ ಬದುಕು ಶುರುವಾಗೋದೇ ಗೋ ಮಾತೆಯಿಂದ ಹಾಗಾಗಿ ಗೋವಿನ ಮಾತೆಗೆ ನಾವು ನಮ್ಮ ಕೃತಜ್ಞತೆ ಪ್ರತಿ ಯಾರ ಮನೇಲಿ ಹಾಲು ತೊಗೊಳಲ್ಲ ಹೇಳಿ ಯಾರ ಮನೇಲಿ ಕಾಫಿ ಮಾಡಲ್ಲ ಟೀ ಮಾಡಲ್ಲ ಎಲ್ಲರಿಗೂ ಹಾಲು ಬೇಕೇ ಬೇಕು ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೋವಿಗೆ ಅದನ್ನು ಲಕ್ಷ್ಮೀ ಸ್ವರೂಪ ಗು ಲಕ್ಷ್ಮಿ ಅಂತಲೇ ಕರೀತಕ್ಕಂಥದ್ದು ಹೀಗಾಗಿ ಗೋವಿಗೆ ಏನು ಪೂಜೆಯನ್ನು ನೆರವೇರಿಸಿ ಅರಿಶಿನ ಕುಂಪ ಕಾಲನ್ನು ತೊಳೆದು ಗೋ ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಅದರಷ್ಟು ಪುಣ್ಯತಮವಾದದ್ದು ಮತ್ತೊಂದಿಲ್ಲ ಗೋವನ್ನು ಚೆನ್ನಾಗಿ ಮೈ ತೊಳೆದು ಅದಕ್ಕೆ ಹೇಗೆ ನಾವು ದೇವರಿಗೆ ಪೂಜೆ ಮಾಡ್ತೀವೋ ಆ ರೀತಿಯಲ್ಲಿ ಅರಿಶಿನ ಕುಂಕುಮ ಹೂವಿನ ಅಲಂಕಾರವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿದ್ರೆ ಗೋವು ಅನುಗ್ರಹಿಸಿದರೆ ಆ ಮನೆಯೆಲ್ಲ ಸಮೃದ್ಧವಾಗಿಬಿಡುತ್ತೆ ಅಂತ ಈ ಹೊತ್ತಿಗೂ ಹಳ್ಳಿಗಳಲ್ಲಿ ಗೋವು ಅಂದರೆ ಲಕ್ಷ್ಮೀ ಸ್ವರೂಪ ಅದಕ್ಕೆ ಕೈ ಮುಗಿತಾರೆ ಈ ಸಿಟಿಗಳಲ್ಲೂ ಕಾಣ್ತೀವಿ ಎಲ್ಲೋ ಒಂದು ಗೋವು ಹೋಗ್ತಾಯಿದ್ದರೆ ನೀವು ಬೈಕಲ್ಲಿ ಹೋಗ್ತಾಯಿದ್ದರೆ ಗೋ ಮಾತ ಕಂಡ್ರೆ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಜನ ಅಂದರೆ ಅಷ್ಟು ನಮಗೆ ಭಾವ ಆಗಿದೆ ಗೋವನ್ನು ಕಂಡ್ರೆ ಅಂತಹ ಗೋವಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಈ ಸಾ ಈ ಸಾಯಂಕಾಲದಲ್ಲಿ ಮಾಡಬಹುದು ಅದರ ಹೊರತಾಗಿ ಈ ದಿವಸ ಬಲಿಂದ್ರ ಪೂಜೆ ಕೋಟೆ ನಿರ್ಮಾಣ ಮಾಡಿ ಬಲೀಂದ್ರನ್ನ ಪ್ರಾರಂಭವಸ್ತಃ ನಾಳೆ ಇದೆ ನಾಳೆ ಯಾಕೆಂದರೆ ಪ್ರತಿಪತ್ ಸೂರ್ಯೋದಯದಲ್ಲಾಗುತ್ತೆ ಹಾಗಾಗಿ ನಾಳೆ ವಿಶೇಷ ಈ ದಿವಸ ದೀಪೋತ್ಸವ ದೀಪಗಳನ್ನು ದಾನ ಮಾಡಬಹುದು ಬಹಳ ಮುಖ್ಯವಾಗಿ ಯಾ ದೀಪದಾನ ಇದೆಯಲ್ಲ ದೀಪದಾನ ಅಂತಕ್ಕಂಥದ್ದು ಅಂಧಕಾರ ನಿವಾರಣೆ ಬಹಳ ಪ್ರಧಾನವಾದ ಅಂಶ ನಾವು ದೀಪದಾನ ಮಾಡೋದ್ರಿಂದ ಏನಪ್ಪ ಫಲ ಸಿಗುತ್ತೆ ಅಂದರೆ ಮನುಷ್ಯ ಅಂಧಕಾರ ಅಂದ್ರೇನು ಕಣ್ಣಿಲ್ಲ ಅನ್ನೋ ಅರ್ಥದಲ್ಲಲ್ಲ ಬದುಕೆ ನಮಗೆ ಎಷ್ಟೋ ಬಾರಿ ಹೊಳಿದೆ ಯಾವ ನಿರ್ಣಯ ತಗೊಳ್ಬೇಕು ಅಂತ ಗೊತ್ತಾಗದೆ ನಾವು ಏನು ಕಂಗಾಲಾಗ್ಬಿಟ್ಟಿರ್ತೀವಿ ಇಂಥ ಸಂದರ್ಭದಲ್ಲಿ ದೀಪದಾನ ಮಾಡಿದ್ರೆ ನೋಡಿ ನಮಗೆ ಒಂದು ಹೊಸ ದಾರಿ ಗೊತ್ತಾಗುತ್ತೆ ಬದು ಏನು ಮಾಡಿದ್ರೆ ಮುಂದುವರಿತೀವಿ ನಾವು ಅನ್ನೋದು ಗೊತ್ತಾಗುತ್ತೆ ಒಳ್ಳೆಯ ಬದುಕಿನ ಕಡೆಗೆ ಒಂದು ದಾರಿಯನ್ನು ನೆರವು ದೀಪಾವಳಿ ಬೆಳಕು ಅದು ನಮ್ಮ ದಾರಿಯನ್ನು ಸೂಚಿಸ್ತಕ್ಕಂಥ ಬೆಳಕು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸನ್ಮಾರ್ಗದ ಕಡೆಗೆ ನಾವೆಲ್ಲ ತೆರಳೋಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಬಗೆಯ ಜನರು ಇದ್ದಾರೆ ಇಲ್ಲಿ ವರ್ತಕರ ವ್ಯಾಪಾರಿಗಳಿದ್ದಾರೆ ಸಾಮಾನ್ಯ ಜನರು ಕೊಳ್ತಕ್ಕಂಥವ್ರು ಕೊಡ್ತಕ್ಕಂಥವ್ರು ಎರಡೂ ಬಗೆಯ ಜನರಿದ್ದಾರೆ ಎರಡೂ ಬಗೆಯ ಜನರಿಗೆ ಒಳ್ಳೆಯದೇ ಬೇಕು ನೀವು ಒಳ್ಳೆಯದನ್ನೇ ಕೊಡಬೇಕು ಒಳ್ಳೆಯದನ್ನೇ ತೊಗೋಬೇಕು ಹೀಗಾಗಿ ಇದು ವ್ಯಾಪಾರವನ್ನು ತುಲಾ ತುಲಾರಾಶಿ ಪ್ರವೇಶ ಆಗಿದೆ ಸೂರ್ಯ ಅಂತಂದರೆ ತುಲಾರಾಶಿ ತಕ್ಕಡಿಯನ್ನು ಸೂಚಿಸುತ್ತೆ ಆ ತಕ್ಕಡಿ ವ್ಯಾಪಾರದ ಲಕ್ಷಣ ಮನುಷ್ಯನ ಜೀವನವೇ ವ್ಯಾಪಾರವಾಗಿದೆ ದಿನ ಬೆಳಗಾದರೆ ನಾವು ಯಾವುದೋ ಒಂದು ಚಟುವಟಿಕೆಯಲ್ಲಿ ನಾವು ನಮ್ಮನ್ನು ತೊಡಗು ಆ ತೊಡಗಿಸ್ಕೊಳ್ಬೇಕಾದ್ರೆ ಒಂದು ಬುದ್ಧಿ ಬರೋದು ವ್ಯಾಪಾರ ಬುದ್ಧಿ ಇದೆ ನಮಗೆ ಎಷ್ಟು ಸಿಗುತ್ತೆ ಇದರಿಂದ ಎಷ್ಟು ಲಾಭ ಇದೆ ಅಥವಾ ಇದು ನಾನು ಕೊಡ್ತಕ್ಕಂಥ ವಿಚಾರಕ್ಕೆ ಅದು ಮೌಲ್ಯವಾಗುತ್ತಾ ತುಲನವಾಗುತ್ತಾ ಸಮವಾಗುತ್ತಾ ಈ ಥರದ್ದೆಲ್ಲ ನಮ್ಮೊಳಗೆ ಹೊಯ್ದಾಟ ನಡೆಯುತ್ತೆ ಆ ಎಲ್ಲ ಮನುಷ್ಯರಿಗೂ ಇದು ಅಂತರಂಗದಲ್ಲಿ ಆಗ್ತಕ್ಕಂಥದ್ದು ಹೋಯ್ದಾಟ ಇದು ಒಳ್ಳೆಯದನ್ನು ಕೊಡಬೇಕು ಒಳ್ಳೆಯದ್ದನ್ನು ತಗೊಳ್ಬೇಕು ಆ ಮನಸ್ಸು ಲಕ್ಷ್ಮಿಯನ್ನು ಕರುಣಿಸಬೇಕು ನಮಗೆ ಆ ರೀತಿಯ ಯೋಚನೆಯನ್ನು ಮಾಡಿ ನಾವು ಈ ದಿವಸ ಆ ಲಕ್ಷ್ಮಿಯ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಾವು ಸಮಾಜಕ್ಕೆ ಒಳ್ಳೆಯದನ್ನು ಕೊಡೋಣ ಸಮಾಜದಿಂದ ಒಳ್ಳೆಯದನ್ನು ನಿರೀಕ್ಷಿಸೋಣ ನಾವು ಒಳ್ಳೆಯದು ಕೊಟ್ಟರೆ ಖಂಡಿತ ಅದು ಒಳ್ಳೆಯದು ಬಂದು ಬಂದೇ ಬರುತ್ತೆ ನೀವು ಗಿಡಕ್ಕೆ ಚೆನ್ನಾಗಿ ನೀರನ್ನು ಹಾಕಿದ್ರೆ ಗಿಡ ಸಮೃದ್ಧಿವಾದ ಫಲ ಕೊಟ್ಟೆ ಕೊಡುತ್ತೆ ನೀವು ಗಿಡವನ್ನು ಹಾಗೆ ಒಣ ಏನು ಕೊಡದೇ ಇದ್ದರೆ ಗಿಡ ಹೇಗೆ ನಿಮಗೆ ಎರಳು ನೀರನ್ನು ಕೊಟ್ಟಾತು ಹೀಗಾಗಿ ನಾವು ಮೊದಲು ಕೊಡುವ ಪ್ರಯತ್ನ ಮಾಡಬೇಕು ನಾವು ಒಂದು ಹೆಜ್ಜೆ ಇಡಬೇಕು ಆಮೇಲೆ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಕು ಅದು ಒಳ್ಳೆಯ ನಿರೀಕ್ಷೆ ಈ ಅರ್ಥದಲ್ಲಿ ಈ ದಿವಸ ಲಕ್ಷ್ಮೀ ಪೂಜೆ ನೆನ್ನೆ ಆಗಿದೆ ಇವತ್ತು ಲಕ್ಷ್ಮಿಯನ್ನು ನೆನೆಸಿಕೊಂಡು ಒಳ್ಳೆಯದನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತು ಅದು ಮಹಾಕಲ್ಪ ವೃಕ್ಷವಾಗಿ ಬೆಳೆದು ನನಗಷ್ಟೇ ಇಲ್ಲ ನನ್ನ ಕುಟುಂಬಕ್ಕಷ್ಟೇ ಇಲ್ಲ ಇಡೀ ಸಮಾಜಕ್ಕೆ ಅದು ಬೇಕಾದ ಫಲವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ದಿವಸದ ವಿಶೇಷತೆ ಸರಿ ಶಾಸ್ತ್ರಿಗಳೇ ಈ ಹಬ್ಬದ ದಿನ ಅಲಕ್ಷ್ಮಿಯ ನಿವಾರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮುಂದಿನ ಹಂತದಲ್ಲಿ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಹಾಗಾದರೆ ಈ ಹಬ್ಬದ ದಿನ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್